ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಸದುಕಾಯರನ್ನು ಸದ್ದೆದ್ದದಂತೆ ಮಾಡಿದರೆಂಬ ಸಮಾಚಾರ ಪರಿಸಾಯರಿಗೆ ಮುಟ್ಟಿತು. ಅವರು ಒಟ್ಟಾಗಿ ಸ್ವಾಮಿಯ ಬಳಿಗೆ ಬಂದರು. ಅವರಲ್ಲಿ ಒಬ್ಬ ಧರ್ಮ ಉಪದೇಶಕನು ಯೇಸುವನ್ನು ಪರೀಕ್ಷಿಸುವ ಸಲುವಾಗಿ ಹೀಗೆಂದು ಪ್ರಶ್ನಿಸಿದನು, ಬೋಧಕರೇ, ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ಆಜ್ಞೆ ಯಾವುದು? ಅದಕ್ಕೆ ಪ್ರತಿಯುತ್ತರವಾಗಿ ಯೇಸು, ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೋ, ನಿನ್ನ ಪೂರ್ಣ ಆತ್ಮದಿಂದಲೋ, ನಿನ್ನ ಪೂರ್ಣ ಮನಸ್ಸಿನಿಂದಲೋ ಪ್ರೀತಿಸು, ಇದೇ ಪ್ರಮುಖ ಹಾಗೂ ಪ್ರಥಮ ಆಜ್ಞೆ. ಇದಕ್ಕೆ ಸರಿ ಹೊಂದುವ ಎರಡನೇ ಆಜ್ಞೆ ಯಾವುದೆಂದರೆ, ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಸಮಸ್ತ ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳ ಪ್ರವಚನಕ್ಕೂ ಈ ಎರಡು ಆಜ್ಞೆಗಳೇ ಆಧಾರ ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಸ್ವಾಮಿ ನೀಡಿದ ಅತಿ ದೊಡ್ಡ ಆಜ್ಞೆ ಪ್ರೀತಿ. ಪ್ರೀತಿ ಈ ಸೃಷ್ಟಿಯ ಉಗಮಕ್ಕೆ ಕಾರಣ. ಈ ಸೃಷ್ಟಿಯ ಪಾಲನೆಗೆ ಕಾರಣ. ಈ ಸೃಷ್ಟಿಯ ಉನ್ನತಿಗೆ ಕಾರಣ. ಪ್ರೀತಿ ಇಲ್ಲದೆ ಏನೂ ಇಲ್ಲ ಜೀವನದಲ್ಲಿ. ಇದನ್ನು ಮನಹರಿತ ಯೇಸು ಪ್ರೀತಿಯ ಆಜ್ಞೆಯನ್ನು ಅತಿಶ್ರೇಷ್ಠ ಆಜ್ಞೆ, ಪ್ರಥಮ ಆಜ್ಞೆ ಎಂದು ಪರಿಗಣಿಸಿ ಆ ಆಜ್ಞೆಯನ್ನು ಪಾಲಿಸಲು ತಮ್ಮ ಹಿಂಬಾಲಕರಿಗೆ ಕರೆ ನೀಡುತ್ತಾರೆ. ಪ್ರೀತಿಯ ಆಜ್ಞೆ ಯೇಸು ಕೊಡುವ ಮೊದಲು ಇರಲಿಲ್ಲವೇ? ಖಂಡಿತ ಇತ್ತು. ಯಹೂದ್ಯ ಧರ್ಮದಲ್ಲಿಯೂ ಇತ್ತು. ಧರ್ಮ ಉಪದೇಶ, ಲೇವಿ ಶಾಸ್ತ್ರಗಳಲ್ಲಿ ಈ ಉಪದೇಶಗಳ ಬಗ್ಗೆ ಉಲ್ಲೇಖವಿದೆ. ಆದರೆ ದೈವ ಪ್ರೀತಿ ಮತ್ತು ಮಾನವ ಪ್ರೀತಿ ಇದನ್ನು ಬೇರ್ಪಡಿಸಲಾಗಿತ್ತು. ಅದರ ಮುಂದೆ ಯಾವ ಸಂಬಂಧವೂ ಇರಲಿಲ್ಲ. ಅತಿಯಾದ ಪ್ರಾರ್ಥನೆ, ಗಾಢವಾದ ಜ್ಞಾನ ಮಾಡಿದರೆ ಸಾಕು ಎಂಬ ಮನೋಭಾವವಿತ್ತು. ಆದರೆ ದೈವ ಪ್ರೀತಿಯ ಫಲವಾಗಿ ಮನುಷ್ಯನನ್ನು ಪ್ರೀತಿಸಬೇಕು ಎಂಬ ಮನೋಭಾವ ಇರಲಿಲ್ಲ. ಮನುಷ್ಯನನ್ನು ಪ್ರೀತಿಸುವ ಮೂಲಕ ದೈವೀ ಪ್ರೀತಿಯನ್ನು ನಾವು ಅನುಭವಿಸುತ್ತೇವೆ ಎಂಬ ಪರಿಕಲ್ಪನೆ ಇರಲಿಲ್ಲ. ಇದು ಒಂದು ನವ ಚಿಂತನೆ ಮತ್ತು ಬೋಧನೆ ಯೇಸು ನೀಡುತ್ತಾರೆ. ದೇವರ ಪ್ರೀತಿ ಮತ್ತು ಮನುಷ್ಯನ ಪ್ರೀತಿಯ ನಡುವೆ ಹೊಂದಾಣಿಕೆ ಮತ್ತು ಸಂಬಂಧ ಅನ್ನು ಬೆಸೆಯುವ ಪ್ರಯತ್ನ ಮಾಡುತ್ತಾರೆ. ಒಂದೇ ನಾಣ್ಯದ ಎರಡು ಮುಖಗಳಂತೆ ಇವನ್ನು ಬಿಂಬಿಸುತ್ತಾರೆ. ದೇವರನ್ನು ಪ್ರೀತಿಸಲು ಅಸಾಧ್ಯ ಮನುಷ್ಯರನ್ನು ಪ್ರೀತಿಸದೆ, ದೇವರನ್ನು ಪ್ರೀತಿಸದೆ ಮನುಷ್ಯರನ್ನು ಕ್ಷಮಿಸಲು, ಪ್ರೀತಿಸಲು, ಒಪ್ಪಿಕೊಳ್ಳಲು, ಸ್ವೀಕರಿಸಲು ಅಸಾಧ್ಯ. ಅದಕ್ಕಾಗಿ ಈ ಎರಡು ಆಜ್ಞೆಗಳು ಪರಸ್ಪರ ಒಂದನ್ನೊಂದು ಅವಲಂಬಿತವಾಗಿವೆ. ಹೇಗೆ ಒಂದು ಹಕ್ಕಿ ಹಾರಬೇಕಾದ್ರೆ ಎರಡು ರೆಕ್ಕೆಗಳು ಬೇಕು. ಒಂದು ರೆಕ್ಕೆಗೂ ಗಾಯವಾದರೆ ಅದು ಹಾರಲು ಸಾಧ್ಯವಿಲ್ಲ. ಎರಡೂ ರೆಕ್ಕೆಗಳು ಸ್ವಸ್ಥವಾಗಿದ್ದರೆ ಮಾತ್ರ ಅದು ಆಕಾಶದಲ್ಲಿ ಹಾರಬಲ್ಲದು. ಹಾಗೆ ದೇವರ ಪ್ರೀತಿ ಮತ್ತು ಮನುಷ್ಯನ ಪ್ರೀತಿ, ನೆರೆಹೊರೆಯನ ಪ್ರೀತಿ, ಇವು ಎರಡು ರೆಕ್ಕೆಗಳು ಒಬ್ಬ ಕ್ರೈಸ್ತನಿಗೆ. ಈ ಎರಡು ರೆಕ್ಕೆಗಳನ್ನು ಆತ ಪೋಷಿಸಿದಾಗ ಮಾತ್ರ ಆತ ಹಾರಬಲ್ಲ ಆಕಾಶದಲ್ಲಿ.
ಪ್ರಿಯರೇ, ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ದೈವ ಪ್ರೀತಿಯಲ್ಲಿ ಬೆಳೆಯೋಣ. ಅಷ್ಟೇ ಗಾಢವಾಗಿ ಇತರರನ್ನು ಪ್ರೀತಿಸಲು ಕಲಿಯೋಣ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಗುರುಗಳ ಕೊಡುಗೆ. ಇನ್ನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿಕಾಸ್ಟಾ. ದೇವರ ನಿಮ್ಮನ್ನು ಸದಾ ಹರಸಲಿ. ವಂದನೆಗಳು.